ಇನ್ನು ರಾಜ್ಯದ ಲೋಕಸಭೆ ಅಖಾಡದಲ್ಲಿ ದೆಹಲಿ ನಾಯಕರು ಕೂಡ ಭರ್ಜರಿಯಾಗಿ ಮತಭೇಟೆಯನ್ನ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ಸಮಾವೇಶ ಮುಗಿಸಿದಂತಹ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ಪರವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಇದೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರ ಪರವಾಗಿ ಅಮಿತ್ ಶಾ ಅವರು ಈಗಲೂ ಕೂಡ ರೋಡ್ ಶೋ ನಡೆಸ್ತಾ ಇದ್ದಾರೆ. ಕಾವಲಿಯಂತಾಗಿರೋ ಲೋಕ ಅಖಾಡದಲ್ಲಿ ದಿಲ್ಲಿ ನಾಯಕರು ಅಬ್ಬರಿಸುತ್ತಿದ್ದಾರೆ. ರಾಜ್ಯ ನಾಯಕರ ಗೆಲುವಿಗೆ ಕಾಂಗ್ರೆಸ್ ಬಿಜೆಪಿಯ ಘಟಾನುಘಟಿಗಳೇ ದಂಡೆತ್ತಿ ಬಂದಿದ್ದಾರೆ. ಕಾಂಗ್ರೆಸ್ಗೆ ಪ್ರಿಯಾಂಕಾ ಪವರ್ ಸಿಕ್ಕರೆ ಬಿಜೆಪಿಯಲ್ಲಿ ಅಮಿತ್ ಶಾ ಮಿಂಚಿನ ಸಂಚಾರವಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಅಮಿತ್ ಶಾ ಮಿಂಚಿನ ಸಂಚಾರ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ದಿಲ್ಲಿ ನಾಯಕರು ಅಬ್ಬರಿಸಿ ಬೊಬ್ಬಿರಿದ್ರು. ಒಂದೇ ಕ್ಷೇತ್ರದಲ್ಲೇ ಅಮಿತ್ ಶಾ ಹಾಗೂ ಪ್ರಿಯಾಂಕಾ ಮತ ಶಿಕಾರಿಯಾಡಿದ್ರು. ತೇಜಸ್ವಿ ಸೂರ್ಯ ಗೆಲ್ಲಿಸೋದಕ್ಕೆ ಅಖಾಡಕ್ಕಿಳಿದಿರೋ ಅಮಿತ್ ಶಾ ಬೊಮ್ಮನಹಳ್ಳಿಯ ಸ್ವಾಮಿ ವಿವೇಕಾನಂದ ಸರ್ಕಲ್ನಿಂದ ರೋಡ್ ಶೋ ಆರಂಭಿಸಿದ್ರು. ಸುಮಾರು 2.5 ಕಿಲೋಮೀಟರ್ ನಡೆದ ರ್ಯಾಲಿ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ ಬಳಿ ಅಂತ್ಯವಾಯಿತು. ಸೌಮ್ಯಾರೆಡ್ಡಿಗೆ ಪ್ರಿಯಾಂಕಾ ಪವರ್. ಚಿತ್ರದುರ್ಗದಿಂದ ಹೊರಟ ಪ್ರಿಯಾಂಕಾ ಸೀದಾ ಬಂದಿದ್ದು ಸೌಮ್ಯಾರೆಡ್ಡಿ ಅಖಾಡಕ್ಕೆ. ಎಚ್ಎಸ್ಆರ್ ಲೇಔಟ್ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ನಡೆಸಿದ ಕೈ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ರು. ಮಾತಿನುದ್ದಕ್ಕೂ ಬಿಜೆಪಿ ವಿರುದ್ಧವೇ ಪ್ರಿಯಾಂಕಾ ಸಿಡಿಗುಂಡು ಹಾರಿಸಿದ್ರು. ಅಬ್ ದೇಶ್ ಭರ್ ಮೇ ದೇಖ್ ಸಕ್ತೆ ಹೈನ್ ಕಿ ಜಹಾಂ ಜಹಾಂ ಕಾಂಗ್ರೆಸ್ ನೇ ಚುನಾವ್ ಸೇ ಪೆಹಲೆ ಗ್ಯಾರಂಟಿ ದಿ ಉನ್ ಪ್ರದೇಶೋ ಮೇ ಜಬ್ ಕಾಂಗ್ರೆಸ್ ಕಿ ಸರ್ಕಾರ ಆಯಿ ತೋ ಉನ್ ಗ್ಯಾರಂಟೀಸ್ ಕೋ ಪೂರಾ ಕರ್ನೆ ಕಾ ಕಾಮ್ ಶುರು ಹೋ ಚುಕಾ ಹೈ. ಅಬ್ ಪೂರೆ ದೇಶ ಭರ್ ಮೇ ಚುನಾವ್ ಹೈ. ಹಮ್ ಏಕ್ ಘೋಷಣಾ ಪತ್ರ ಹಮ್ನೆ ನಿಕಾಲಾ ಹೈ, ಉಸೆ ಹಮ್ ನ್ಯಾಯ ಪತ್ರ ಕಹತೆ ಹೈ, ಕ್ಯೋಂಕಿ ಹಮ್ನೆ ದೇಖಾ ಕಿ ಪಿಛ್ಲೆ 10 ಸಾಲೋ ಮೇ ಹರ್ ವರ್ಗ ಕೆ ಸಾಥ್ ಅನ್ಯಾಯ ಹುವಾ ಹೈ, ಔರ್ ಹಮ್ ಜಾನ್ತೆ ಹೈ ಕಿ ಆಪ್ಕಿ ಜೀವನ್ ಮೇ ಸಂಘರ್ಷ ಜ್ಯಾದಾ ಬಡೆ ಹೈ, ಔರ್ ಆಪ್ಕಿ ತರಕ್ಕಿ ಹೋನೆ ಕೆ ಬಜಾಯ ಆಪ್ಕಿ ಜೋ ಸಮಸ್ಯಾಯೆ ಹೈ ವೋ ಜ್ಯಾದಾ ಬಡಿ ಹುಯಿ ಹೈ. ನಾಡಲ್ಲಿ ಕೈ ನಾಯಕಿಯ ರಣಕಹಳೆ. ಕೋಟೆನಾಡು ಚಿತ್ರದುರ್ಗ ಇವತ್ತು ಅಕ್ಷರಶಃ ಕಾಂಗ್ರೆಸ್ಮಯವಾಗಿತ್ತು. ಇಷ್ಟು ದಿನ ರಾಜ್ಯ ನಾಯಕರೇ ಬಂದು ಹೋಗ್ತಿದ್ದ ಕ್ಷೇತ್ರದಲ್ಲಿ ಪ್ರಿಯಾಂಕಾ ರಣಕಹಳೆ ಮೊಳಗಿಸಿದ್ರು. ಲಂಬಾಣಿ ಮಹಿಳೆಯರು ಡಾನ್ಸ್ ಮೂಲಕ ಸ್ವಾಗತ ಕೋರಿದ್ರೆ ಕಾಂಗ್ರೆಸ್ ನಾಯಕರು ಮದಕರಿ ನಾಯಕರ ಖಡ್ಗ ನೀಡಿ ಅಹಿಂದ ಮತಬೇಟೆಯಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಮತಯಾಚಿಸಿದ ಪ್ರಿಯಾಂಕಾ, ದಶಕಗಳ ಹಿಂದೆ ನನ್ನಜ್ಜಿ ಇಂದಿರಾ ಮಾತನಾಡಿದ ವೇದಿಕೆಯಲ್ಲೇ ನಾನಿಂದು ನಿಂತಿದ್ದೇನೆ. ಸಿಬಿಐ ಇಡಿ ಮೂಲಕ ವಿಪಕ್ಷಗಳ ಧ್ವನಿ ಅಡಗಿಸುತ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಪಾರ್ಟಿ ಬ್ಯಾಂಕ್ ಖಾತೆ ಬಂದ್ ಕಿಯೇ ದೋ ಮುಖ್ಯಮಂತ್ರಿ ಜೈಲ್ ಮೇ ಡಾಲ್ ದಿಯಾ ಸಬ್ ತಮಾಮ್ ಜಿತ್ನೆ ಭಿ ವಿಪಕ್ಷ ಕೆ ನೇತಾ ಹೈ ಉನ್ ಪೆ ಆರೋಪ ಲಗಾ ಲಗಾ ಕರ್ ಉನ್ ಪೆ ಛಾಪಾ ಮಾರ್ ಕರ್ ಉನ್ ಪೆ ಕೇಸ್ ಲಗಾ ಕರ್ ಉನ್ಕೋ ಕಮ್ಜೋರ್ ಕರ್ನೆ ಕಿ ಕೋಶಿಶ್ ಕಿ ಹೈ. ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ನಾಳೆ ಒಂದೇ ದಿನ ಕೊನೆ. ಹೀಗಾಗಿ ಇವತ್ತೇ ದಿಲ್ಲಿ ನಾಯಕರು ಕೊನೆ ಹಂತದ ಮತಭೇಟೆಯಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಈಗಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಯಾವ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಿಯಾಂಕಾ ಅವರು ಪ್ರಚಾರವನ್ನು ಮಾಡಿದ್ರು, ಅದೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಅಮಿತ್ ಶಾ ಅವರು ತಮ್ಮ ಜೊತೆಯಲ್ಲಿ ತೇಜಸ್ವಿ ಸೂರ್ಯ ಅವರನ್ನು ನಿಲ್ಲಿಸಿಕೊಂಡು ಹಾಗೆಯೇ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೂಡ ಕರ್ಕೊಂಡು ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಭರ್ಜರಿ ಮತಯಾಚನೆ ನಡೀತಾ ಇದೆ. ಸಂಜೆ 7:00 ಆರಂಭವಾಗಬೇಕಾಗಿದ್ದಂತಹ ರೋಡ್ ಶೋ ಸ್ವಲ್ಪ ತಡವಾಗಿ ಆರಂಭ ಆಗಿದೆ. ಹಾಗಿದ್ರೂ ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ಕಿಕ್ಕಿದ್ದು ಜನ ಸೇರಿದ್ದಾರೆ, ಹೂ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಈ ಮೂಲಕ ಭರ್ಜರಿ ಮತಯಾಚನೆ ಸಾಗ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.